ಇವತ್ತು ಪೆಟ್ರೋಲ್ 113 ರೂಪಾಯಿ ಡೀಸೆಲ್ 95 ರೂಪಾಯಿ ಗ್ಯಾಸ್ ಬೆಲೆ 4 ದಲಿತರು ಮಾಡಕಾಗುತ್ತಾ ಹಿಂದುಳಿದ ಜಾತಿಯವರು ಮಾಡಕಾಗುತ್ತಾ ಅಲ್ಪಸಂಖ್ಯಾತರು ಮಾಡಕಾಗುತ್ತಾ ಉದ್ಯೋಗನೇ ಇಲ್ಲ ಎಲ್ಲಿಂದ ಕೆಲಸ ಮಾಡ್ತಾರೆ ಜನರ ಕೈನಲ್ಲಿ ದುಡ್ಡು ಇದ್ದರೆ ತಾನೇ ಮಾರುಕಟ್ಟೆಗೆ ಹೋಗೋದು ಉದ್ಯೋಗ ಸೃಷ್ಟಿ ಆದ್ರೆ ದುಡ್ಡು ಬರ್ತದೆ ದುಡ್ಡು ಬಂದ್ರೆ ಮಾರುಕಟ್ಟೆಗೆ ಹೋಗ್ತಾರೆ ಮಾರುಕಟ್ಟೆಗೆ ಹೋದ್ರೆ ಜಿಡಿಪಿ ಬೆಳೆಯುತ್ತದೆ ಇದು ಇವತ್ತು ದೇಶನ ಭಾರತೀಯ ಜನತಾ ಪಕ್ಷದವರು ನರೇಂದ್ರ ಮೋದಿ ಅವರು ದೇಶ ಹಾಳು ಮಾಡ್ತಾರೆ ಎಷ್ಟು ಬೇಗ ನರೇಂದ್ರ ಮೋದಿ ಅವರು ತೊಲಗ್ತಾರೋ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ತೊಲಗುತ್ತೋ ಅಷ್ಟು ರಾಜ್ಯಕ್ಕೆ ದೇಶಕ್ಕೆ ಒಳಿತು ಯುವಕರಿಗೆ ಒಳಿತಾಗ್ತದೆ ಅಂತಕಂತದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇನ್ನು ಬಹಳ ಜನ ಮಾತಾಡೋರು ಇದ್ದಾರೆ ನಿಮ್ಮ ಧ್ವನಿ ಎಲ್ಲ ಅನ್ಯಾಯಗಳ ವಿರುದ್ಧ ನಿಜವಾದಂತ ಸಮಸ್ಯೆಗಳನ್ನು ಜನರಿಗೆ ಮುಟ್ಟಿಸತಕ್ಕಂತ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅದೇ ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಬರಿ ನಿಮ್ಮದಲ್ಲ ಎಲ್ಲರ ಕರ್ತವ್ಯ ಈ ನಾಡಿನ ಜನರ ಯಾರು ರಾಜ್ಯದ ಬಗ್ಗೆ ಸಮಾಜದ ಬಗ್ಗೆ ದೇಶದ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತು ಮುಗಿಸುತ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತು ಪೆಟ್ರೋಲ್ 113 ರೂಪಾಯಿ ಡೀಸೆಲ್ 95 ರೂಪಾಯಿ ಗ್ಯಾಸ್ ಬೆಲೆ 4 ದಲಿತರು ಮಾಡಕಾಗುತ್ತಾ ಹಿಂದುಳಿದ ಜಾತಿಯವರು ಮಾಡಕಾಗುತ್ತಾ ಅಲ್ಪಸಂಖ್ಯಾತರು ಮಾಡಕಾಗುತ್ತಾ ಉದ್ಯೋಗನೇ ಇಲ್ಲ ಎಲ್ಲಿಂದ ಕೆಲಸ ಮಾಡ್ತಾರೆ ಜನರ ಕೈನಲ್ಲಿ ದುಡ್ಡು ಇದ್ದರೆ ತಾನೇ ಮಾರುಕಟ್ಟೆಗೆ ಹೋಗೋದು ಉದ್ಯೋಗ ಸೃಷ್ಟಿ ಆದ್ರೆ ದುಡ್ಡು ಬರ್ತದೆ ದುಡ್ಡು ಬಂದ್ರೆ ಮಾರುಕಟ್ಟೆಗೆ ಹೋಗ್ತಾರೆ ಮಾರುಕಟ್ಟೆಗೆ ಹೋದ್ರೆ ಜಿಡಿಪಿ ಬೆಳೆಯುತ್ತದೆ ಇದು ಇವತ್ತು ದೇಶನ ಭಾರತೀಯ ಜನತಾ ಪಕ್ಷದವರು ನರೇಂದ್ರ ಮೋದಿ ಅವರು ದೇಶ ಹಾಳು ಮಾಡ್ತಾರೆ ಎಷ್ಟು ಬೇಗ ನರೇಂದ್ರ ಮೋದಿ ಅವರು ತೊಲಗ್ತಾರೋ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ತೊಲಗುತ್ತೋ ಅಷ್ಟು ರಾಜ್ಯಕ್ಕೆ ದೇಶಕ್ಕೆ ಒಳಿತು ಯುವಕರಿಗೆ ಒಳಿತಾಗ್ತದೆ ಅಂತಕಂತದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇನ್ನು ಬಹಳ ಜನ ಮಾತಾಡೋರು ಇದ್ದಾರೆ ನಿಮ್ಮ ಧ್ವನಿ ಎಲ್ಲ ಅನ್ಯಾಯಗಳ ವಿರುದ್ಧ ನಿಜವಾದಂತ ಸಮಸ್ಯೆಗಳನ್ನು ಜನರಿಗೆ ಮುಟ್ಟಿಸತಕ್ಕಂತ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅದೇ ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಬರಿ ನಿಮ್ಮದಲ್ಲ ಎಲ್ಲರ ಕರ್ತವ್ಯ ಈ ನಾಡಿನ ಜನರ ಯಾರು ರಾಜ್ಯದ ಬಗ್ಗೆ ಸಮಾಜದ ಬಗ್ಗೆ ದೇಶದ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತು ಮುಗಿಸುತ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಸೆಕ್ಯುಲರ್ ಟಿವಿ ಇದು ಜಾತ್ಯತೀತತೆಯ ಪ್ರತಿಬಿಂಬ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ